ನಮಸ್ಕಾರ ವೀಕ್ಷಕರೆ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ಮುದ್ದೇಬಿಹಾಳ ಎಪಿಎಂಸಿಗೆ ಹುಬ್ಬಳ್ಳಿ ರೈಲ್ವೆ ಅಧಿಕಾರಿ ಭೇಟಿ. ಮುದ್ದೇಬಿಹಾಳದಲ್ಲಿ ರೈಲ್ವೆ ಸ್ಟೇಷನ್ ಸ್ಥಾಪನೆಗೆ ವರ್ತಕರ ಒತ್ತಾಯ. ವಾರ್ತೆಗಳ ವಿವರ. ಮುದ್ದೇಬಿಹಾಳ ನೀರಾವರಿ ಕ್ಷೇತ್ರ ಹೆಚ್ಚಾಗಿರುವ ಮುದ್ದೇಬಿಹಾಳ ಮತಕ್ಷೇತ್ರದಲ್ಲಿನ ವಾಣಿಜ್ಯ ಚಟುವಟಿಕೆಗಳನ್ನು ವಿಸ್ತರಿಸಲು ಹಾಗೂ ಹೊರ ರಾಜ್ಯಗಳಿಂದ ಕೃಷಿ ಜವಳಿ ಸೇರಿದಂತೆ ಹಲವು ವಸ್ತುಗಳ ಆಮದು ರಫ್ತಿಗೆ ಅನುಕೂಲವಾಗುವಂತೆ ಮುದ್ದೇಬಿಹಾಳ ಭಾಗದಲ್ಲಿ ರೈಲ್ವೆ ಸ್ಟೇಷನ್ ಸ್ಥಾಪನೆಗೆ ಸರ್ಕಾರದ ಗಮನ ಸೆಳೆಯುವಂತೆ ಪಟ್ಟಣದ ದಿ ಅಡತ್ ಮರ್ಚೆಂಟ್ ಅಸೋಸಿಯೇಷನ್ ಪದಾಧಿಕಾರಿಗಳು ಹುಬ್ಬಳ್ಳಿಯ ನೈಋತ್ಯ ವಲಯದ ರೈಲ್ವೆ ಕಮರ್ಷಿಯಲ್ ಇನ್ಸ್ಪೆಕ್ಟರ್ ವಿವಿ ಗ್ರಾಮ ಪುರೋಹಿತ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಅಲ್ಲಿ ಬೆಳೆತಕ್ಕಂಥ ಬೆಳೆಗಳು ಆಗಲಿ ಅಥವಾ ಈ ದವಸ ಧಾನ್ಯಗಳು ಎಲ್ಲೆಲ್ಲಿ ಹೋಗ್ತಾವೆ ನಮ್ಮ ಇಡೀ ಇಂಡಿಯಾದೊಳಗೆ, ಅವರು ಎಷ್ಟು ಕ್ವಾಂಟಿಟಿ ಅಂದರೆ ಎಷ್ಟು ನಮಗೆ ಕೊಡ್ತಾರೆ, ಎಲ್ಲಿ ಕಳಿಸ್ಬೇಕು, ಅದನ್ನು ಅವರು ರೋಡಲ್ಲಿ ಕಳಿಸಿದ್ರೆ ಅದರ ರೇಟ್ ಎಷ್ಟು, ಇದನ್ನೆಲ್ಲ ಮಾಹಿತಿಯನ್ನು ತೊಗೊಂಡು ನಮಗೆ ಕೊಡಲಿಕ್ಕೆ ಹೇಳಿದರು. ಅದರ ಪ್ರಕಾರ ನಾನು ಬೆಳಿಗ್ಗೆ ಇಲ್ಲಿ ಬಂದು ಹಿಂಗೆಲ್ಲ ಈಗ ಆಲ್ರೆಡಿ ತಿಳಿಸಿ ಹೇಳಿದ್ದೀನಿ ಎಷ್ಟೆಷ್ಟು ಹೆಂಗೆ ಹೆಂಗಿದೆ ನಮ್ಮಲ್ಲಿ ಪಾರ್ಸಲ್ ಟ್ರೇನು ಗೂಡ್ಸ್ ಟ್ರೇನು, ಆಮೇಲೆ ನಿಯರೆಸ್ಟ್ ನಮ್ಮ ರೈಲ್ವೆ ಸ್ಟೇಷನ್ ಆಲಮಟ್ಟಿಯಿಂದ ಕಳಿಸುವಂಥ ಸೌಲಭ್ಯನೂ ನಿಮ್ಗೆ ಭಾಳ ಕೊಡ್ತಾರೆ. ನಮಗೆ ಗೂಡ್ಸ್ ಟ್ರೇನಿಂದ ಕಳಿಸೋದಾದರೆ ನಿಮ್ಗೆ ಏನು ಸೌಲಭ್ಯಗಳನ್ನು ಕೊಡಬೇಕು, ಇಲ್ಲಿವರೆಗೂ ನಾನು ಸವಿಸ್ತಾರವಾಗಿ ವಿವರಣೆ ಕೊಟ್ಟಿದ್ದೀನಿ. ಪಟ್ಟಣದ ಎಪಿಎಂಸಿಗೆ ಕಾರ್ಯನಿಮಿತ್ತ ಭೇಟಿ ನೀಡಿದ್ದ ರೈಲ್ವೆ ಅಧಿಕಾರಿಗೆ ಮನವಿ ಪತ್ರ ಸಲ್ಲಿಸಿದ ಎಪಿಎಂಸಿ ವರ್ತಕರು ಮುದ್ದೇಬಿಹಾಳ ಭಾಗದಲ್ಲಿ ರೈಲ್ವೆ ಮೂಲಭೂತ ಸೌಕರ್ಯ ಒದಗಿಸುವಂತೆ ಮನವಿ ಮಾಡಿದರು. ಈ ಕುರಿತು ಸಲ್ಲಿಸಿದ ಮನವಿಯಲ್ಲಿ ಮುದ್ದೇಬಿಹಾಳ ತಾಲೂಕು ಸಂಪೂರ್ಣ ನೀರಾವರಿ ಪ್ರದೇಶವಾಗಿದ್ದು ನೀರಾವರಿ ಜಮೀನಿನಲ್ಲಿ ಮೆಕ್ಕೆಜೋಳ, ತೊಗರಿ, ಸಜ್ಜೆ, ಜೋಳ, ಕಬ್ಬು ಮತ್ತು ಎರಗಲ್ ಗ್ರಾಮದಲ್ಲಿ ಕೇವಲ 10 ಕಿಲೋಮೀಟರ್ ಅಂತರದಲ್ಲಿ ಸಕ್ಕರೆ ಕಾರ್ಖಾನೆ ಇರುವುದರಿಂದ ಎಲ್ಲ ಮೂಲಗಳು ಹೊರ ರಾಜ್ಯಗಳಿಗೆ ಹೋಗುವುದರಿಂದ ಗೂಡ್ಸ್ ರೈಲ್ವೆ ಅತಿ ಅವಶ್ಯ ಇದೆ. ಮುದ್ದೇಬಿಹಾಳಕ್ಕೆ ಸ್ಟೇಷನ್ ಆಗುವುದರಿಂದ ಸಾರ್ವಜನಿಕರಿಗೆ ಮತ್ತು ರೈತರ ಉತ್ಪನ್ನಗಳನ್ನು ಸಾಗಾಣಿಕೆ ಮಾಡಲು ಬಹಳ ಅನುಕೂಲವಾಗಲಿದೆ ಎಂದು ತಿಳಿಸಲಾಗಿದೆ. ಮುದ್ದೇಬಿಹಾಳದಿಂದ ಆಲಮಟ್ಟಿ ಸ್ಟೇಷನ್ಗೆ 10 ಟನ್ ಸರಕು ಸಾಗಿಸಲು 7,000 ರೂಪಾಯಿ ಖರ್ಚು ಬರುತ್ತಿದೆ. ಜಿಲ್ಲೆಯಲ್ಲಿ ಮುದ್ದೇಬಿಹಾಳ ತಾಲೂಕು ತೊಗರಿ ಕಣಜ ಎಂದು ಹೆಸರು ಮಾಡಿದೆ. ನಮ್ಮ ತಾಲೂಕಿನ ತೊಗರಿ ಅಂತಾರಾಜ್ಯಗಳಾದ ತಮಿಳುನಾಡು, ಮಧ್ಯಪ್ರದೇಶ, ಛತ್ತೀಸ್ಗಢ, ಮಹಾರಾಷ್ಟ್ರ, ಗುಜರಾತ್, ರಾಜಸ್ಥಾನ, ಉತ್ತರ ಪ್ರದೇಶ, ಆಂಧ್ರಪ್ರದೇಶ ಹಾಗೂ ತೆಲಂಗಾಣ ರಾಜ್ಯಗಳಿಗೆ ರಫ್ತಾಗುತ್ತದೆ. ಕಾರಣ, ಮುದ್ದೇಬಿಹಾಳಕ್ಕೆ ರೈಲ್ವೆ ಸ್ಟೇಷನ್ ಸ್ಥಾಪನೆ ಮಾಡಿ ಸರಕು ಸಾಗಾಟಕ್ಕೆ ಅನುಕೂಲ ಮಾಡಿಕೊಡುವಂತೆ ಮನವಿಯಲ್ಲಿ ತಿಳಿಸಲಾಗಿದೆ. ನೈಋತ್ಯ ರೈಲ್ವೆ ಚೀಫ್ ಟಿಕೆಟ್ ಇನ್ಸ್ಪೆಕ್ಟರ್ ನಿಜಪ್ಪ ಎಂಟೆತ್, ಅಸೋಸಿಯೇಷನ್ ಅಧ್ಯಕ್ಷ ಬಿಪಿ ಮುರಾಳ್, ಉಪಾಧ್ಯಕ್ಷ ಪರಶುರಾಮ್ ಹಳ್ಳೂರ್, ಕಾರ್ಯದರ್ಶಿ ಎಂಎಸ್ ಬಿರಾದರ್, ವರ್ತಕರಾದ ಬಿಎಸ್ ಮೆಟ್ಟಿ, ಶ್ರೀನಿವಾಸ್ ಇಲ್ಲೂರ್, ರಾಜು ಕರಡ್ಡಿ, ಎಚ್ಟಿ ಬಿರಾದರ್, ಶಿವು ಬಿರಾದರ್, ಶರಣು ಸಜ್ಜನ್, ಚನ್ನಬಸು ಮಂಗ್ಯಾಳ್ ಮತ್ತಿತರರು ಇದ್ದರು. ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.